as my reflection. Think about what you imagine. Nothing on my love, and maybe time to get started. ನಾನು ಹೇಳ್ಬಿಟ್ರೆ ಪ್ರಜೆಗಳೇ ಪ್ರಭುಗಳು ಅನ್ನೋ ವಾಕ್ಯದಲ್ಲಿ ನಾನು ನಂಬಿಕೆಯನ್ನು ಪ್ರಜೆಗಳಿಲ್ದೇನೆ ಪ್ರಭುಗಳಾಗೂ ಸಾಧ್ಯ ಇಲ್ಲ. ಹಂಗಾಗಿ ನಾವು ಯಾವತ್ತೂ ಸೇವಕರೇ, ನಾವು ಯಾವತ್ತೂ ಸೇವಕರೇ. ಮಹಾರಾಜ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಬಟ್ ಸೇವಕರೇ. ಕ್ಲೀನ್ ಮಾಡ್ತಾ ಇರ್ಬೇಕು ಸಿಸ್ಟಮ್ನ, ವ್ಯವಸ್ಥೆ ಸರಿ ಮಾಡ್ತಾ ಇರ್ಬೇಕು, ಆಗು ಹೋಗುಗಳು ಸರಿ ಮಾಡ್ತಾ ಇರ್ಬೇಕು. ನಾವು ಬೆಳಿಗ್ಗೆ ಇದ್ರೆ ನಮ್ಮ ಡ್ರೀಮ್ ಏನು, ನಮ್ಮ ಕನಸೇನು, ಅಧಿಕಾರ ಕೊಟ್ಟಿರೋದು ಯಾಕೆ? ಜನ ನಮ್ಮ ಗ್ರಾಮ, ನಮ್ಮ ತಾಲೂಕು, ನಮ್ಮ ಹಳ್ಳಿಗಳು, ನಗರ, ನಮ್ಮ ಮಕ್ಕಳು ಮರಿ ಏನು ವಿದ್ಯಾಭ್ಯಾಸ ಮಾಡ್ತಾರೆ, ಎಲ್ಲರೂ ಉದ್ಧಾರ ಆಗಬೇಕು. ಯಾರಿಗೆ ಈ ಸೇವಕ ಅಲ್ಲ ನಾನು ಯಜಮಾನ ಅಂತ ತಲೆ ಕೊಟ್ಟೋಗುತ್ತೆ, ಅವತ್ತಿಗೆ ರಾಜ್ಯ ದೇಶ ಎರಡೂ ಹಾಳಾಗುತ್ತೆ. ಯಾರು ಅಧಿಕಾರಕ್ಕೆ ಬರ್ತಾರೆ ಅವರು ನಾನು ಪ್ರಭು ಅಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ, ನನಗೆ ಒಂದು ಪದವಿ ಕೊಟ್ಟವರಷ್ಟೇ. ಅಷ್ಟು ಬಿಟ್ಟರೆ ನಾನು ಆ ಪದವಿ ಕೊಟ್ಟಿರೋದೆ ಅದಕ್ಕೆ ಜನಸೇವೆಗೆ. ಅದರಿಂದ ನಾನು ಯಾವಾಗಲೂ ಸೇವಕನೇ. ಒಂದು ರಾಜ್ಕುಮಾರ್ ಸಾಂಗ್ಸ್ ನೀವು ಕೇಳಿದ್ರೆ ಅದು ಸಾಂಗ್ಸ್ ಇರ್ಬೋದು, ಬಟ್ ರಾಜ್ಕುಮಾರು ಯಾವುದೇ ಒಂದು ಪಿಕ್ಚರ್ ಮಾಡಿದ್ರು ಸಹ ಅದರಲ್ಲೊಂದು ನೀತಿ, ಅರ್ಥ, ಒಂದು ಜೀವನಕ್ಕೆ ಅಳವಡಿಸ್ಕೋಬೇಕಾದಂಥ ಒಂದು ಮೌಲ್ಯ ಅದರಲ್ಲಿದೆ. ಜನರಿದ್ದಾರೆ ನನ್ನ ಬೆನ್ನ ಹಿಂದೆ, ನಾನು ನಡೀತೀನಿ ಮುಂದೆ.